ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಎಂ ರೂಪಕ್ಷ ಸೊ ಇವತ್ತಿನ ಒಂದು ಜಾಬ್ ಜಂಕ್ಷನ್ ವೀಡಿಯೋದಲ್ಲಿ ನಾವೇನು ಮಾಡ್ತಿದ್ವಿ ಅಂದರೆ ಮಜಗಾವ್ ಡಾಕ್ ಶಿಫಲ್ಡ್ ಶಿಫೀಲ್ಡರ್ ಲಿಮಿಟೆಡ್ ಇಲ್ಲಿ ಇರುವಂಥ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿದೆಯಪ್ಪ ಅಂದರೆ ಹದಿನೈದುನೂರ ಒಂದು ಹುದ್ದೆಗಳಿವೆ ಸೊ ನೋಡಿರಿ ಅವರು ಯಾವ ಹುದ್ದೆ ಕರೀತಿದ್ದಾರೆ ಅಂದರೆ ರಿಕ್ರೂಟ್ಮೆಂಟ್ ಆಫ್ ನಾನ್ ಎಕ್ಸಿಕ್ಯೂಟಿವ್ ಆನ್ ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ದ ಪೀರಿಯಡ್ ಆಫ್ ತ್ರೀ ಇಯರ್ಸ್ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಬೈ ಮ್ಯಾಕ್ಸಿಮಮ್ ಟೂ ಇಯರ್ಸ್ ಸೊ ಏನು ಮಾಡ್ತಿದ್ದಾರೆ ಅಂದರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ನಿಮಗೆ ಹುದ್ದೆ ಕರೀತಿದ್ದಾರೆ ಎಷ್ಟು ವರ್ಷಕ್ಕಪ್ಪ ಅಂದರೆ ಮೂರು ವರ್ಷಕ್ಕೆ ಕರೀತಿದ್ದಾರೆ ಸೊ ಯಾವ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ನೋಡಿರಿ ಫಸ್ಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಪ್ಪತ್ತೈದನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಪ್ಲಿಕೇಶನ್ ಯಾವಾಗ ಎಂಡ್ ಆಗುತ್ತೆ ಅಂದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಎರಡು ಎಂಟನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಎಂಡ್ ಆಗುತ್ತೆ ಸೊ ಅದೇ ತರನಾಗಿ ಎಲಿಜಿಬಲ್ ಕ್ಯಾಂಡಿಡೇಟ್ನ ಯಾವಾಗ ಡಿಸ್ಪ್ಲೇ ಮಾಡ್ತಾರಪ್ಪ ಅಂದರೆ ವೆಬ್ಸೈಟಲ್ಲಿ ಅವರು ಇಪ್ಪತ್ತ್ಮೂರನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪಬ್ಲಿಷ್ ಮಾಡ್ತಾರೆ ಅದೇ ಥರನಾಗಿ ನಿಮಗೇನಾದರೂ ಇನ್ ಎಲಿಜಿಬಿಲಿಟಿ ಬಗ್ಗೆ ರಿಗಾರ್ಡಿಂಗ್ ಇತ್ತು ಇತ್ತಂದರೆ ಅದನ್ನು ಲಾಸ್ಟ್ ಯಾವಾಗ ಮಾಡಬೇಕಂದ್ರೆ ಮೂರನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮಾಡಬೇಕು ಅದೇ ಥರನಾಗೆ ಆನ್ಲೈನ್ ಎಕ್ಸಾಮಿನೇಷನ್ ಯಾವಾಗಿರುತ್ತೆ ನೋಡಿರಿ ಹದಿನೈದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಇರ್ತದೆ ಸೊ ನೆಕ್ಸ್ಟ್ ಬಂದುಬಿಟ್ಟು ವೇಕೆನ್ಸೀಸ್ ಏನೇನು ವೇಕೆನ್ಸೀಸ್ ಇದೆ ನೋಡಿರಿ ಎ ಸಿ ರೆಫ್ರೆಜರೇಷನ್ ಮೆಕ್ಯಾನಿಕ್ ಇಲ್ಲಿ ನಿಮಗೆ ಹದಿನೆಂಟು ವೇಕನ್ಸೀ ಇದೆ ಕಂಪ್ರೆಸರ್ ಅಟೆಂಡೆಂಟ್ ಇಲ್ಲಿ ನಿಮಗೆ ಇಪ್ಪತ್ತೆಂಟು ವೇಕೆನ್ಸೀಸ್ ಇದೆ ಬ್ರಾಶ್ ಫಿನಿಷರ್ ಇಲ್ಲಿ ನಿಮಗೆ ಇಪ್ಪತ್ತು ವೇಕೆನ್ಸೀಸ್ ಇದೆ ಕಾರ್ಪೆಂಟರ್ ಇಲ್ಲಿ ನಿಮಗೆ ಐವತ್ತು ವೇಕೆನ್ಸೀಸ್ ಇದೆ ಚಿಪ್ಪರ್ ಗ್ರೈಂಡರ್ ಇಲ್ಲಿ ನಿಮಗೆ ಆರು ವೇಕೆನ್ಸೀಸ್ ಇದೆ ಕಂಪೋಸಿಟ್ ವೆಲ್ಡರ್ ಇಲ್ಲಿ ನಿಮಗೆ ನೂರ ಎಂಬತ್ಮೂರು ವೇಕೆನ್ಸೀಸ್ ಇದೆ ಡೀಸೆಲ್ ಕ್ರೈನ್ ಆಪ್ರೇಟರ್ ಇಲ್ಲಿ ನಿಮಗೆ ಹತ್ತು ವೇಕೆನ್ಸಿಸ್ ಇದೆ ಡೀಸೆಲ್ ಕಮ್ ಮೋಟರ್ ಮೆಕ್ಯಾನಿಕ್ ಇಲ್ಲಿ ಏಳು ವೇಕೆನ್ಸೀಸ್ ಇದೆ ಅದೇ ಥರನಾಗಿ ಎಲೆಕ್ಟ್ರಿಕಲ್ ಕ್ರೇನ್ ಆಪ್ರೇಟರ್ಸ್ ಇಲ್ಲಿ ಹನ್ನೊಂದು ವೇಕೆನ್ಸೀಸ್ ಇದೆ ಎಲೆಕ್ಟ್ರಿಷಿಯನ್ ಇಲ್ಲಿ ಐವತ್ತೆಂಟು ವೇಕೆನ್ಸೀಸ್ ಇದೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇಲ್ಲಿ ನೂರು ವೇಕೆನ್ಸೀಸ್ ಇದೆ ಫಿಟರ್ ಇಲ್ಲಿ ಎಂಬತ್ತ್ಮೂರು ವೇಕೆನ್ಸೀಸ್ ಇದೆ ಗ್ಯಾಸ್ ಕಟರ್ ತೊಂಬತ್ತೆರಡು ಮಷಿನ್ ಇಷ್ಟಲ್ಲಿ ನಿಮಗೆ ಹದಿನಾಲ್ಕು ವೇಕೆನ್ಸಿಸ್ ಇದೆ ಮಿಲ್ ರೈಟ್ ಮೆಕ್ಯಾನಿಕಲ್ಲಿ ಇಪ್ಪತ್ತೇಳು ವೇಕೆನ್ಸಿಸ್ ಇದೆ ಪೇಂಟರಲ್ಲಿ ನಲವತ್ತೈದು ವೇಕೆನ್ಸೀಸ್ ಇದೆ ಅದೇ ಥರನಾಗ ಪೈಪ್ ಫಿಟರ್ ಒಳಗೆ ನಿಮಗೆ ಅರವತ್ತೊಂಬತ್ತು ವೇಕೆನ್ಸಿಸ್ ಇದೆ ಸ್ಟ್ರಕ್ಚರಲ್ ಫ್ಯಾಬ್ರಿಕ್ ಕೇಟರಲ್ಲಿ ನಿಮಗೆ ಮುನ್ನೂರ ನಲ್ವತ್ನಾಲ್ಕು ವೇಕೆನ್ಸೀಸ್ ಇದೆ ಯುಟಿಲಿಟಿ ಹ್ಯಾಂಡ್ ಸ್ಕಿಲ್ಡ್ ಒಳಗೆ ನಿಮಗೆ ಎರಡು ವೇಕೆನ್ಸೀಸ್ ಇದೆ ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಮೆಕ್ಯಾನಿಕಲ್ ಇಲ್ಲಿ ನಿಮಗೆ ನಲವತ್ತೈದು ವೇಕೆನ್ಸೀಸ್ ಇದೆ ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಐದು ವೇಕೆನ್ಸೀಸ್ ಇದೆ ಜೂನಿಯರ್ ಕ್ವಾಲಿಟಿ ಕಲೆಕ್ಟರ್ ಕಂಟ್ರೋಲ್ ಇನ್ಸ್ಪೆಕ್ಟರ್ ಎನ್ ಡಿ ಟಿ ಇಲ್ಲಿ ನಿಮಗೆ ನಾಲ್ಕು ವೇಕೆನ್ಸೀಸ್ ಇದೆ ಜೂನಿಯರ್ ಡ್ರಾಟ್ಸ್ಮ್ಯಾನ್ ಮೆಕ್ಯಾನಿಕಲ್ ಇಲ್ಲಿ ನಿಮಗೆ ನಲವತ್ತೆರಡು ವೇಕೆನ್ಸೀಸ್ ಇದೆ ಪ್ಲ್ಯಾಂಡರ್ ಎಸ್ಟಿಮೇಟರ್ ಇಲ್ಲಿ ನಿಮಗೆ ಹತ್ತು ವೇಕೆನ್ಸೀಸ್ ಇದೆ ಪ್ಲ್ಯಾಂಡರ್ ಎಸ್ಟಿಮೇಟರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಒಂದು ಇದೆ ಸ್ಟೋರ್ ಸ್ಕ್ರೀಪರ್ ಒಳಗೆ ನಿಮಗೆ ನಲ್ವತ್ಮೂರು ಇದೆ ಸೇಲ್ ಮೇಕರ್ ಒಳಗೆ ನಾಲ್ಕು ವೇಕೆನ್ಸೀಸ್ ಇದೆ ಯುಟಿಲಿಟಿ ಹ್ಯಾಂಡ್ ಸಮಿಸ್ಕಿಲ್ಡ್ ಇಲ್ಲಿ ನಿಮಗೆ ನೂರು ವೇಕೆನ್ಸೀಸ್ ಇದೆ ಫೈರ್ ಫೈಟರಲ್ಲಿ ನಿಮಗೆ ನಲವತ್ತೈದು ವೇಕೆನ್ಸೀಸ್ ಇದೆ ಸೇಫ್ಟಿ ಒಳಗೆ ಆರು ವೇಕೆನ್ಸೀಸ್ ಇದೆ ಸೆಕ್ಯೂರಿಟಿ ಸಿಪಾಯಿ ಒಳಗೆ ನಾಲ್ಕು ವೇಕೆನ್ಸೀಸ್ ಇದೆ ಲಾಂಚ್ ಡೆಕ್ ಒಳಗೆ ನಿಮಗೆ ಇಪ್ಪತ್ತ್ನಾಲ್ಕು ವೇಕೆನ್ಸಿಸಿದೆ ಲಾಂಚ್ ಇಂಜಿನ್ ಕ್ರೀವ್ ಆರ್ ಮಾಸ್ಟರ್ ಸೆಕೆಂಡ್ ಕ್ಲಾಸ್ ಇಲ್ಲಿ ನಿಮಗೆ ಒಂದು ವೇಕೆನ್ಸಿಸಿದೆ ಟೋಟಲಾಗಿ ನಿಮಗೆ ಹದಿನೈದು ನೂರ ಒಂದು ವೇಕೆನ್ಸೀಸ್ ಇದೆ ಸೊ ಅದೇ ಥರನಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡಿರಿ ಎ ಸಿ ರೆಪ್ರಿಸೇಷನ್ ಮೆಕ್ಯಾನಿಕ್ ಇಲ್ಲಿ ನಿಮಗೆ ಕ್ವಾಲಿಫಿಕೇಶನ್ ಇದೆಯಪ್ಪ ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಪಾಸ್ ಇನ್ ದ ಟ್ರೇಡ್ ಆಫ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಸೊ ನೀವು ಏನು ಮಾಡಿರ್ಬೇಕಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಇರುತ್ತಲ್ಲ ಅದನ್ನು ಪಾಸ್ ಆಗಿರಬೇಕು ಅದು ಕೂಡ ಯಾವ್ದ್ರೊಳಗೆ ಅಂದರೆ ರೆಫ್ರಿಜರೇಷನ್ ಮತ್ತು ಏರ್ ಕಂಡೀಷನ್ ಒಳಗೆ ನೆಕ್ಸ್ಟ್ ಕಾಂಪ್ರೆಸರ್ ಅಟೆಂಡೆಂಟ್ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಪಾಸ್ಡ್ ಎನ್ ಎ ಸಿ ಎಕ್ಸಾಮಿನೇಷನ್ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಇನ್ ವಿಲ್ ರೈಟ್ ಮಿಲ್ ರೈಟ್ ಮೆಕ್ಯಾನಿಕ್ ಆರ್ ಮೆಕ್ಯಾನಿಕ್ ಮಷೀನ್ ಟೂಲ್ ಮೇಂಟೆನೆನ್ಸ್ ಆ್ಯಂಡ್ ವರ್ಡ್ ಇನ್ ಎಮ್ ಡಿ ಎಲ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಆಸ್ ಕಾಂಪ್ರೆಸರ್ ಅಟೆಂಡೆಂಟ್ ಫಾರ್ ಮಿನಿಮಮ್ ಒನ್ ಇಯರ್ ಮೇ ಅಪ್ಲೈ ಫಾರ್ ದ ಪೋಸ್ಟ್ ಸೊ ನೋಡಿರಿ ನೀವು ಏನು ಮಾಡಿರಬೇಕಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಅದು ಯಾವ್ದ್ರೊಳಗೆ ಅಂದರೆ ಮಿಲ್ ರೈಟ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕಲ್ ಮಷೀನ್ ಟೂಲ್ ಮೇಂಟೆನೆನ್ಸ್ ಒಳಗೆ ಜೊತೆಗೆ ಏನು ಮಾಡಿರ್ಬೇಕಂದ್ರೆ ಎಮ್ ಡಿ ಎಲ್ ಅಥವಾ ಶಿಫ್ಟ್ ಬಿಲ್ಡಿಂಗ್ ಇಂಡಸ್ಟ್ರಿ ಒಳಗೆ ಒಂದು ವರ್ಷ ಕಾಂಪ್ರೆಸರ್ ಅಟೆಂಡೆಂಟ್ ಆಗಿ ಕೆಲಸ ಮಾಡಿರಬೇಕಾಗ್ತದೆ ನೆಕ್ಸ್ಟ್ ನೋಡಿರಿ ಬ್ರಾಸ್ ಫಿನಿಷರ್ ಇದೆ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆಯಪ್ಪ ಅಂದರೆ ಇಲ್ಲಿ ಕೂಡ ನ್ಯಾಷನಲ್ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಒಳಗೆ ನೀವು ಎಕ್ಸಾಮ್ನ ಆಗಿರಬೇಕು ಯಾವುದು ಟ್ರೇಡ್ ಒಳಗಪ್ಪ ಅಂದರೆ ಬ್ರಾಸ್ ಫಿಟರ್ ಬ್ರಾಸ್ ಫಿನಿಷರ್ ಅಂತೇಳಿ ಪಾಸ್ ಪಾಸಾಗಿರ್ಬೇಕು ನ್ಯಾಷನಲ್ ಅಪ್ರೆಂಟೀಸ್ ಎಕ್ಸಾಮಿನೇಷನ್ ಇರುತ್ತಲ್ಲ ಅದರೊಳಗೆ ನೀವು ಬ್ರಾಸ್ ಪಾಸ್ ಪಾಸಾಗಿರಬೇಕು ಅದೇ ಥರನಾಗಿ ಕಾರ್ಪೆಂಟರಲ್ಲೂ ಕೂಡ ನೀವೇನಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಇಲ್ಲ ಅದನ್ನು ನೀವು ಕಾರ್ಪೆಂಟರ್ ಅಥವಾ ಶಿಪ್ ರೈಟ್ ಒಳಗೆ ನೀವು ಪಾಸಾಗಿರಬೇಕಾಗತ್ತೆ ಶಿಪ್ ರೈಟಿಗೆ ನಾವು ವುಡ್ ಅಂತ ಕೂಡ ಕರಿತೀವಿ ಅದೇ ಥರನಾಗಿ ಚಿಪ್ಪರ್ ಗ್ರೈಂಡರ್ ಒಳಗೆ ಏನಿದೆ ನೋಡ್ರಿ ಸೊ ಇಲ್ಲಿ ಕೂಡ ನೀವೇನಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನಲ್ಲಿ ಅದನ್ನು ಪಾಸಾಗಿರಬೇಕು ಯಾವ ಟ್ರೇಡ್ ಒಳಗಪ್ಪ ಅಂದರೆ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಒಳಗೆ ಅದು ಕೂಡ ಚಿಪ್ಪರ್ ಗ್ರೈಂಡರ್ ಆಗಿ ಪಾಸಾಗಿರಬೇಕು ಜೊತೆಗೆ ಏನಂದರೆ ನೀವು ಕನಿಷ್ಠ ಒಂದು ವರ್ಷ ಚಿಪ್ಪರ್ ಗ್ರೈಂಡರ್ ಆಗಿ ವರ್ಕ್ ಮಾಡಿರಬೇಕಾಗುತ್ತೆ ಸೊ ನೆಕ್ಸ್ಟ್ ನೋಡಿರಿ ಕಂಪೋಸಿಟ್ವೆಲ್ದ್ರೊಳಗೆ ನೀವು ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಇದೆಯಲ್ಲ ಅದನ್ನು ಪಾಸಾಗಿರಬೇಕು ಯಾವ ಟ್ರೇಡ್ ಒಳಗೆ ಅಂದರೆ ವೆಲ್ಡರ್ ಅಥವಾ ವೆಲ್ಡರ್ ಜಿ ಆ್ಯಂಡ್ ಇ ಟಿ ಐ ಜಿ ಆ್ಯಂಡ್ ಎಮ್ ಐ ಜಿ ಮತ್ತು ವೆಲ್ಡರ್ ಸ್ಟ್ರಕ್ಚರ್ ವೆಲ್ಡರ್ ವೆಲ್ಡರ್ ಪೈಪ್ ಆ್ಯಂಡ್ ಪ್ರೆಷರ್ ವೆಸಲ್ ಆ್ಯಂಡ್ ಅಡ್ವಾನ್ಸ್ ವೆಲ್ಡರ್ ಆ್ಯಂಡ್ ಗ್ಯಾಸ್ಕೆಟರ್ ಸೊ ಇವು ಯಾವುದಾದ್ರೂ ಟ್ರೇಡ್ ಒಳಗೆ ನೀವು ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ ಪಾಸಾಗಿರಬೇಕು ಸೊ ಡೀಸೆಲ್ ಕ್ರೇನ್ ಆಪ್ರೇಟರಿಗೆ ನೀವು ಏನು ಮಾಡಿರಬೇಕಪ್ಪ ಅಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಪಾಸಾಗಿರಬೇಕು ಯಾವ ಟ್ರೇಡ್ ಅಂದರೆ ಡೀಸೆಲ್ ಮೆಕ್ಯಾನಿಕಲ್ ಒಳಗೆ ನೀವು ಪಾಸಾಗಿರಬೇಕು ಜೊತೆಗೆ ಏನಂದರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ನೂ ಇರಬೇಕಾಗುತ್ತೆ ಜೊತೆಗೆ ಒಂದು ವರ್ಷ ನೀವು ಏನಾಗಿರಬೇಕಪ್ಪ ಅಂದರೆ ಎಮ್ ಡಿ ಎಲ್ ಅಥವಾ ಶಿಫ್ ಫಿಲ್ಡಿಂಗ್ ಇಂಡಸ್ಟ್ರಿ ಒಳಗೆ ಡೀಸೆಲ್ ಕ್ರೇನ್ ಆಗಿ ವರ್ಕ್ ಮಾಡಿರಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಡೀಸೆಲ್ ಕಮ್ ಮೋಟರ್ ಮೆಕ್ಯಾನಿಕಲ್ ಒಳಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ನೀವು ನ್ಯಾಷನಲ್ ಅಪ್ರೆಂಟಿಸ್ ಎಕ್ಸಾಮಿನೇಷನ್ ಇದೆಯಲ್ಲ ಅದನ್ನು ನೀವು ಡೀಸೆಲ್ ಮೆಕ್ಯಾನಿಕ್ ಅಥವಾ ಮೋಟಾರ್ ಮೆಕ್ಯಾ ಮೋಟಾರ್ ವೆಹಿಕಲ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕ್ ಡಿಸೈಲ್ ಅಥವಾ ಮೆಕ್ಯಾನಿಕ್ ಮರೈನ್ ಡೀಸೆಲ್ ಇದ್ರೊಳಗೆ ಪಾಸಾಗಿರಬೇಕು ಅದೇ ಥರನಾಗಿ ಎಲೆಕ್ಟ್ರಿಕಲ್ ಕ್ರೇನ್ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಇಲ್ಲಿ ಕೂಡ ನೀವೇನಂದರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ ಪಾಸಾಗಿರಬೇಕು ಯಾವ ಟ್ರೇಡ್ ಒಳಗೆ ಆಗಿರಬೇಕಪ್ಪ ಅಂದರೆ ಎಲೆಕ್ಟ್ರಿಕಲ್ ಟ್ರೇಡ್ ಒಳಗೆ ಪಾಸಾಗಿರಬೇಕು ಜೊತೆಗೆ ನಿಮಗೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ ಇರಬೇಕಾಗತ್ತೆ ಯಾವುದು ಯಾವುದ್ರೊಳಗೆ ಅಂದರೆ ಎಲೆಕ್ಟ್ರಿಕಲ್ ಕ್ರೇನ್ ಆಪ್ರೇಟರ್ ಒಳಗೆ ಅದು ಕೂಡ ಎಲ್ಲಿ ನೀವು ವರ್ಕ್ ಮಾಡಿರಬೇಕಂದ್ರೆ ಎಮ್ ಡಿ ಎಲ್ ಅಥವಾ ಶಿಫ್ಫೀಲ್ಡಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಒಂದು ವರ್ಷ ಎಲೆಕ್ಟ್ರಿಕಲ್ ಕ್ರೈನ್ ಆಪ್ರೇಟರಾಗಿ ವರ್ಕ್ ಮಾಡಿರಬೇಕಾಗತ್ತೆ ಸೊ ಅದೇ ಥರನಾಗಿ ಎಲೆಕ್ಟ್ರಿಷನ್ಗೆ ಏನಪ್ಪ ಅಂದರೆ ನ್ಯಾಷನಲ್ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಎನ್ ಎ ಸಿ ಎಕ್ಸಾಮಿನೇಷನ್ ಇದೆಯಲ್ಲ ಅದರೊಳಗೆ ನೀವು ಎಲೆಕ್ಟ್ರಿಷನ್ ಹುದ್ದೆಯೊಳಗೆ ಆಗಿರಬೇಕಾಗುತ್ತೆ ಎಲೆಕ್ಟ್ರೋ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇದ್ರೊಳಗೆ ಏನಿದೆಯಪ್ಪ ಅಂದರೆ ನ್ಯಾಷನಲ್ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ ಆಗಿರಬೇಕು ಯಾವ್ದ್ರೊಳಗೆ ಅಂದರೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಒಳಗೆ ಫಿಟರ್ ಹುದ್ದೆಗೆ ನೀವು ಏನು ಮಾಡಬೇಕಂದ್ರೆ ನ್ಯಾಷನಲ್ ಅಪ್ರೆಂಟೀಸ್ ಎಕ್ಸಾಮಿನೇಷನು ಫಿಟರ್ ಹುದ್ದೆಯನ್ನು ಪಾಸಾಗಿರಬೇಕು ಗ್ಯಾಸ್ ಕಟರ್ಗೆ ಎನ್ ಎಸ್ ಎನ್ ಎ ಸಿ ಎಕ್ಸಾಮ್ನ ಪಾಸಾಗಿರ್ಬೇಕು ಯಾವ್ದ್ರೊಳಗೆ ಅಂದರೆ ಸ್ಟ್ರಕ್ಚರಲ್ ಫಿಟರ್ ಫ್ಯಾಬ್ರಿಕೇಟರ್ ಅಥವಾ ಕಾಂಪೋಸ್ ಕಾಂಪೋಸಿಟ್ ವೆಲ್ಡರ್ ಆಗಿ ನೀವು ಈ ಎಕ್ಸಾಮ್ನ ಪಾಸಾಗಿರ್ಬೇಕಾಗತ್ತೆ ಅದೇ ಥರನಾಗಿ ಮಷಿನಿಸ್ಟ್ ಹುದ್ದೆಗೆ ನೀವು ಏನು ಮಾಡಿರಬೇಕಪ್ಪ ಅಂದರೆ ಮಷಿನಿಸ್ಟ್ ಅಥವಾ ಮಷಿನಿಸ್ಟ್ ಗ್ರೈಂಡರ್ ಹುದ್ದೆಯ ಅಂದರೆ ಮಷಿನಿಸ್ಟ್ ಅಥವಾ ಮಷ್ ಮಷಿನಿಸ್ಟ್ ಗ್ರೈಂಡರ್ ಟ್ರೇಡ್ ಸರ್ಟಿಫಿಕೇಟ್ನ ಹೊಂದಿರಬೇಕಾಗತ್ತೆ ಯಾವ ಎಕ್ಸಾಮ್ ಒಳಗಪ್ಪ ಅಂದರೆ ನ್ಯಾಷನಲ್ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ ಒಳಗೆ ಸೊ ನೆಕ್ಸ್ಟ್ ನೋಡಿರಿ ಮಿಲ್ ರೈಟ್ ಮೆಕ್ಯಾನಿಕ್ ಒಳಗೆ ಏನು ಮಾಡಿರಬೇಕಪ್ಪ ಅಂದರೆ ನೀವು ಸೊ ನೀವು ಇಲ್ಲಿ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಪಾಸ್ ಆಗಿರಬೇಕಾಗುತ್ತೆ ಯಾವ್ದ್ರೊಳಗೆ ಅಂದರೆ ಮಿಲ್ ರೈಟ್ ಮೆಕ್ಯಾನಿಕ್ ಅಥವಾ ಮೆಕ್ಯಾನಿಕಲ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಅದೇ ಥರ ಪೇಂಟ್ರಲ್ಲೂ ಕೂಡ ನೀವೇನು ಮಾಡಿದ್ರೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ ಪಾಸಾಗಿರಬೇಕು ಯಾವ ಟ್ರೇಡಲ್ಲಿ ಅಂದರೆ ಪೇಂಟ್ರ್ ಟ್ರೇಡಲ್ಲಿ ಪೈಪ್ ಕಟ್ರಲ್ಲೂ ಕೂಡ ನೀವೇನಂದರೆ ಎನ್ ಎ ಸಿ ಎಕ್ಸಾಮಿನೇಷನ್ನ ಪಾಸ್ ಆಗಿರಬೇಕಾಗುತ್ತೆ ಅದು ಯಾವ ಟ್ರೇಡಲ್ಲಾದರೆ ಪೈಪ್ ಫಿಟ್ರ್ ಟ್ರೇಡಲ್ಲಿ ಅದೇ ಥರನಾಗಿ ಸ್ಟ್ರಚರಲ್ ಫಿಟ್ಟರ್ ಅಥವಾ ಫ್ಯಾಬ್ರಿಕೇಟರ್ ಇವ್ರೇನು ಮಾಡಬೇಕಪ್ಪ ಅಂದರೆ ಎನ್ ಎ ಸಿ ಎಕ್ಸಾಮಿನೇಷನ್ ಅಂದರೆ ನ್ಯಾಷನಲ್ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಎಕ್ಸಾಮಿನೇಷನ್ನ ಪಾಸಾಗಿರಬೇಕು ಯಾವುದ್ರೊಳಗೆ ಅಂದರೆ ಸ್ಟ್ರಕ್ಚರಲ್ ಫಿಟರ್ ಅಥವಾ ಫ್ಯಾಬ್ರಿಕೇಟ್ ಟ್ರೇ ಫ್ಯಾಬ್ರಿಕೇಟರ್ ಟ್ರೇಡರ್ ಒಳಗೆ ಸೊ ನೆಕ್ಸ್ಟ್ ನೋಡಿರಿ ಯುಟಿಲಿಟಿ ಹ್ಯಾಂಡ್ ಸ್ಕಿಲ್ಡ್ ಅಂತಿದೆ ಇಲ್ಲಿ ನೀವು ಏನು ಪಾಸಾಗಿರ್ಬೇಕಂದ್ರೆ ಯುಟಿಲಿಟಿ ಹ್ಯಾಂಡ್ ಸ್ಕಿಲ್ಡ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ ದ ಪಿಟರ್ ಫಿಟರ್ ಟ್ರೇಡ್ ಎನಿ ಅದರ್ ಟ್ರೇಡ್ ಹ್ಯಾಂಡ್ ಹ್ಯಾವಿಂಗ್ ಒನ್ ಇಯರ್ ಎಕ್ಸ್ಪಿರಿಯ ಎಕ್ಸ್ಪೀರಿಯನ್ಸ್ ಇನ್ ಆಪ್ರೇಟಿಂಗ್ ಗ್ಯಾಸ್ ವೆಲ್ಡಿಂಗ್ ವೆಲ್ಡಿಂಗ್ ಪ್ಲಾಂಟ್ ಆಕ್ಸಿ ಎಕ್ಸಿಟಿಲಿನ್ ಎಕ್ವಿಪ್ಮೆಂಟ್ ಎಕ್ಸೆಟ್ರಾ ಆ್ಯಸ್ ಯುಟಿಲಿಟಿ ಇನ್ ಶಿಫಿಂಗ್ ಬಿಲ್ಡಿಂಗ್ ಇಂಡಸ್ಟ್ರಿ ಸೊ ನೀವು ಏನು ಮಾಡಿರಬೇಕಂದ್ರೆ ಇಲ್ಲಿ ನಿಮಗೆ ಯಾರು ಆದರೂ ಸೆಲೆಕ್ಟ್ ಮಾಡ್ತಾರೆ ಸೊ ಫಿಟ್ ಟ್ರೇಡಿಂದಾದರೂ ಸೆಲೆಕ್ಟ್ ಆಗ್ಬೋದು ಅಥವಾ ಬೇರೆ ಯಾವುದು ಟ್ರೇಡಿಂದಾದರೂ ಸೆಲೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಏನಿರಬೇಕಪ್ಪ ಅಂದರೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಯಾವುದ್ರೊಳಗೆ ಅಂದರೆ ಗ್ಯಾಸ್ ವೆಲ್ಡಿಂಗ್ನ ಆಪ್ರೇಟ್ ಮಾಡೋಕ್ಕೆ ಬರ್ದಿರಬೇಕು ವೆಲ್ಡಿಂಗ್ ಪ್ಲ್ಯಾಂಟ್ನ ಆಪರೇಟ್ ಮಾಡೋಕ್ಕೆ ಬರ್ತಿರಬೇಕು ಆಕ್ಸಿ ಅಸಿಟಿಲಿನ್ ಇಕ್ವಿಪ್ಮೆಂಟ್ನ ಮತ್ತು ಥರ ಥರದ ಇಕ್ವಿಪ್ಮೆಂಟ್ನ ನಿಮಗೆ ಹ್ಯಾಂಡಲ್ ಮಾಡೋಕೆ ಬರ್ತಿರಬೇಕು ಜೊತೆಗೆ ನೀವೇನಂದರೆ ಯುಟಿಲಿಟಿ ಹ್ಯಾಂಡ್ ಆಗಿ ಶಿಫಿಂಗ್ ಬಿಲ್ಡಿಂಗ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡಿರಬೇಕಾಗುತ್ತೆ ಅದೇ ಥರನಾಗೆ ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಮೆಕ್ಯಾನಿಕಲ್ ಇಲ್ಲಿ ಏನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂದರೆ ಮಸ್ಟ್ ಹ್ಯಾವ್ ಪಾಸ್ಟ್ ಫುಲ್ ಟೈಮ್ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆರ್ ಶಿಪ್ ಬಿಲ್ಡಿಂಗ್ ಆರ್ ಮರೈನ್ ಇಂಜಿನಿಯರಿಂಗ್ ಇನ್ ಆ್ಯಂಡ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಬೈ ಟೆಕ್ನಿಕಲ್ ಬೋರ್ಡ್ ಸೊ ನೀವು ಏನಂದರೆ ಮೂರು ವರ್ಷ ಡಿಪ್ಲೊಮಾ ಮಾಡಿರಬೇಕಾಗಿರುತ್ತೆ ಯಾವ ಟ್ರೇಡ್ ಒಳಗೆ ಅಂದರೆ ಯಾವ ಡಿಸಿಪ್ಲಿನ್ ಒಳಗಪ್ಪ ಅಂದರೆ ಮೆಕ್ಯಾನಿಕಲ್ ಅಥವಾ ಶಿಫ್ಟ್ ಬಿಲ್ಡಿಂಗ್ ಅಥವಾ ಮರೈನ್ ಇಂಜಿನಿಯರಿಂಗ್ ಒಳಗೆ ನೀವು ಇಂಜಿ ಡಿಪ್ಲೊಮಾನ ಮಾಡಿರಬೇಕಾಗತ್ತೆ ಅದೇ ಥರನಾಗಿ ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇದೆಯಲ್ಲ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಏನಿರುತ್ತಪ್ಪ ಅಂದರೆ ಇಲ್ಲಿ ಕೂಡ ನೀವು ಮೂರು ವರ್ಷ ಡಿಪ್ಲೊಮಾನ ಮಾಡಿರಬೇಕಾಗುತ್ತೆ ಯಾವ ಡಿಸಿಪ್ಲಿನ್ ಅಂದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಮರೈನ್ ಇಂಜಿನಿಯರಿಂಗ್ ಒಳಗೆ ಅಂಥವರು ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಕ್ವಾಲಿಟಿ ಕಂಟ್ರೋಲ್ ಎನ್ ಟಿ ಡಿ ಇಲ್ಲೇ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ಅಂದರೆ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಫುಲ್ ಇಯರ್ಸ್ ಫುಲ್ ಟೈಮ್ ತ್ರೀ ಇಯರ್ಸ್ ಡಿಪ್ಲೊಮಾ ಆರ್ ಫುಲ್ ಟೈಮ್ ಡಿಗ್ರಿ ವಿತ್ ಅ ಪಾಸ್ ವಿತ್ ಅ ಪಾಸ್ ಕ್ಲಾಸ್ ಇನ್ ಮೆಕ್ಯಾನಿಕಲ್ ಆರ್ ಮರೈನ್ ಇಂಜಿನಿಯರಿಂಗ್ ರೆಕಗ್ನೈಸ್ ಬೈ ಟೆಕ್ನಿಕಲ್ ಬೋರ್ಡ್ ಆರ್ ಯೂನಿವರ್ಸಿಟಿ ಸೊ ಇಲ್ಲಿ ಕೂಡ ನೀವೇನಂದರೆ ಮೂರು ವರ್ಷ ಡಿಪ್ಲೊಮಾನ ಪಾಸ್ ಮಾಡಿರಬೇಕಾಗತ್ತೆ ಯಾವ್ದ್ರೊಳಗಪ್ಪ ಅಂದರೆ ಮೆಕ್ಯಾನಿಕಲ್ ಅಥವಾ ಮರೈನ್ ಇಂಜಿನಿಯರಿಂಗ್ ಒಳಗೆ ನೆಕ್ಸ್ಟ್ ಜೂನಿಯರ್ ಡ್ರಾಪ್ಸ್ಮೆನ್ ಮೆಕ್ಯಾನಿಕಲ್ ಇಲ್ಲೇನಿದೆ ನೋಡಿರಿ ಇಲ್ಲಿ ನೀವೇನು ಮಾಡಿರಬೇಕಂದ್ರೆ ಮಸ್ಟ್ ಹ್ಯಾವ್ ಪಾಸ್ ದ ನ್ಯಾಷನಲ್ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಎಸಾಮಿನೇಷನ್ ಇನ್ ದ ಟ್ರೇಡ್ ಆಫ್ ಡ್ರಾಟ್ಸ್ಮ್ಯಾನ್ ಇನ್ ಮೆಕಾನಿಕಲ್ ಸ್ಟ್ರೀಮ್ ಕಂಡಕ್ಟೆಡ್ ಬೈ ಎನ್ ಸಿ ಬಿ ಟಿ ಆಫ್ ದ ಡೈರೆಕ್ಟರ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇಲ್ಲಿ ನೀವು ಏನು ಮಾಡಿರ್ಬೇಕಂದ್ರೆ ನ್ಯಾಷನಲ್ ಎಂ ಅಪ್ರೆಂಟೀಸ್ ಸರ್ಟಿಫಿಕೇಟ್ ಎಸಾಮಿನೇಷನ್ ಇದೆ ಅಲ್ಲ ಅದನ್ನು ನೀವು ಪಾಸಾಗಿರ್ಬೇಕು ಯಾವ ಟ್ರೇಡ್ ಒಳಗಂದ್ರೆ ಡ್ರಾಪ್ಸ್ಮೆನ್ ಇನ್ ಮೆಕ್ಯಾನಿಕಲ್ ಸ್ಟ್ರೀಮ್ ಅದನ್ನು ಯಾರು ಕಂಡಕ್ಟ್ ಮಾಡ್ತಾರಪ್ಪ ಅಂದ್ರೆ ಎನ್ ಸಿ ಬಿ ಟಿ ಅವರು ಕಂಡಕ್ಟ್ ಮಾಡಿರ್ತಾರೆ ನೆಕ್ಸ್ಟ್ ಪ್ಲಾನರ್ ಎಸ್ಟಿಮೀಟರ್ ಮೆಕಾನಿಕಲ್ ಇಲ್ಲಿ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮಸ್ಟ್ ಹ್ಯಾವ್ ಪಾಸ್ ದ ಫುಲ್ ಟೈಮ್ ತ್ರೀ ಇಯರ್ಸ್ ಡಿಪ್ಲೊಮಾ ಆರ್ ಫುಲ್ ಟೈಮ್ ಡಿಗ್ರಿ ವಿತ್ ಕ್ಲಾಸ್ ಇನ್ ಮೆಕ್ಯಾನಿಕಲ್ ಶಿಪ್ ಬಿಲ್ಡಿಂಗ್ ಆರ್ ಮರೈನ್ ಇಂಜಿನಿಯರಿಂಗ್ ರೆಕಗ್ನೈಸ್ಡ್ ಬೈ ಟೆಕ್ನಿಕಲ್ ಬೋರ್ಡ್ ಆರ್ ಯುನಿವರ್ಸಿಟಿ ಸೊ ನೀವು ಏನು ಮಾಡಬೇಕಂದ್ರೆ ಮೂರು ವರ್ಷ ಡಿಪ್ಲೊಮಾ ಅಥವಾ ಡಿಗ್ರಿನ ಆಗಿರಬೇಕು ಯಾವ ಸ್ಟ್ರೀಮ್ ಒಳಗಪ್ಪ ಅಂದರೆ ಮೆಕ್ಯಾನಿಕಲ್ ಶಿಪ್ ಬಿಲ್ಡಿಂಗ್ ಅಥವಾ ಮರೈನ್ ಇಂಜಿನಿಯರಿಂಗ್ ಸ್ಟ್ರೀಮ್ ಒಳಗೆ ನೆಕ್ಸ್ಟ್ ನೋಡಿರಿ ಪ್ಲ್ಯಾನಿಂಗ್ ಎಸ್ಟಿಮೇಟರ್ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಕೂಡ ನೀವೇನಂದರೆ ಮೂರು ವರ್ಷ ಡಿಪ್ಲೊಮಾನ ಪಾಸ್ ಮಾಡಿರಬೇಕಾಗುತ್ತೆ ಯಾವುದ್ರೊಳಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮರೈನ್ ಇಂಜಿನಿಯರಿಂಗ್ ಒಳಗೆ ನೆಕ್ಸ್ಟ್ ನೋಡಿರಿ ಸ್ಟೋರ್ ಕೀಪರ್ ಒಳಗೆ ಏನು ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಇಲ್ಲಿ ಕೂಡ ನೀವು ಮೂರು ವರ್ಷ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರಬೇಕು ಯಾವ ಸ್ಟ್ರೀಮ್ ಒಳಗಂದರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಬಿಲ್ಡಿಂಗ್ ಮತ್ತು ಟೆಲಿಕಮ್ಯುನಿಕೇಷನ್ ಇನ್ಸ್ಟ್ರೂಮೆಂಟೇಷನ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ಒಳಗೆ ನೀವೇನಂದರೆ ಮೂರು ವರ್ಷ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರಬೇಕು ಅಂಥವ್ರು ಎಲಿಜಿಬಲ್ ಆಗ್ತೀರಾ ಸೇಲ್ ಮೇಕರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮಸ್ಟ್ ಹ್ಯಾವ್ ಕಂಪ್ಲೀಟೆಡ್ ಐ ಟಿ ಐ ಇನ್ ಟ್ರೇಡ್ ಆಫ್ ಕಟ್ಟಿಂಗ್ ಆ್ಯಂಡ್ ಟೇಲರಿಂಗ್ ಆ್ಯಂಡ್ ಆರ್ ಕಟ್ಟಿಂಗ್ ಆ್ಯಂಡ್ ಶಿವಿಂಗ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಐ ಟಿ ಐನ ಕಂಪ್ಲೀಟ್ ಮಾಡಿರಬೇಕು ಯಾವುದ್ರೊಳಗಪ್ಪ ಅಂದರೆ ಕಟ್ಟಿಂಗ್ ಆ್ಯಂಡ್ ಟೇಲರಿಂಗ್ ಆರ್ ಕಟ್ಟಿಂಗ್ ಆ್ಯಂಡ್ ಶಿವಿಂಗ್ ಒಳಗೆ ನೆಕ್ಸ್ಟ್ ನೋಡಿರಿ ಯುಟಿಲಿಟಿ ಹ್ಯಾಂಡ್ ಸೆಮಿ ಸ್ಕಿಲ್ಡ್ ಆಗಲೇ ಸ್ಕಿಲ್ಡ್ ಬಂದಿತ್ತು ಇವಾಗ ಸೆಮಿ ಸ್ಕಿಲ್ಡ್ ಇಲ್ಲೇನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆಯಪ್ಪ ಅಂದರೆ ಸೊ ಕ್ಯಾಂಡಿಡೇಟ್ ಹೂ ಹ್ಯಾವ್ ಪಾಸ್ಡ್ ಎನ್ ಏ ಸಿ ಇನ್ ಎನಿ ಟ್ರೇಡ್ ಆರ್ ಹ್ಯಾವಿಂಗ್ ವರ್ಕ್ ಇನ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಆಸ್ ಯುಟಿಲಿಟಿ ಹ್ಯಾಂಡ್ ಫಾರ್ ಮಿನಿಮಮ್ ಪೀರಿಯಡ್ ಆಫ್ ಒನ್ ಇಯರ್ ಮೇ ಅಪ್ಲೈ ಫಾರ್ ದಿಸ್ ಪೋಸ್ಟ್ ಸೊ ನೋಡಿರಿ ಯಾರು ಯಾವುದೇ ಎನ್ ಏ ಸಿ ಎಕ್ಸಾಮ್ನ ಪಾಸಾಗಿರಲಿ ಯಾವುದೇ ಟ್ರೇಡ್ ಆಗಿರಲಿ ಅವರು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಬಟ್ ಏನು ಒಂದು ಕಂಡೀಷನ್ ಅಂದರೆ ನೀವು ಯುಟಿಲಿಟಿ ಹ್ಯಾಂಡಾಗಿ ಒಂದು ವರ್ಷ ಕನಿಷ್ಠ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡಿರಬೇಕಾಗತ್ತೆ ನೆಕ್ಸ್ಟ್ ಫೈರ್ ಫೈಟ್ರಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಇದೆ ನೋಡಿರಿ ಕ್ಯಾಂಡಿಡೇಟ್ ಮಸ್ಟ್ ಹಾವ್ ಪಾಸ್ಟ್ ದ ಡಿಪ್ಲೊಮಾ ಆರ್ ಸರ್ಟಿಫಿಕೇಟ್ ಇನ್ ಫೈರ್ ಫೈಟಿಂಗ್ ಆಫ್ ಮಿನಿಮಮ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಕ್ಯಾಂಡಿಡೇಟ್ ಮಸ್ಟ್ ಪೊಸೆಸ್ ವ್ಯಾಲಿಡ್ ಹೆವಿ ಡ್ಯೂಟಿ ವೆಹಿಕಲ್ ಲೈಸೆನ್ಸ್ ಸೊ ನೀವೇನು ಮಾಡಿರಬೇಕಂದ್ರೆ ಫೈರ್ ಒಳಗೆ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ನ ಹೊಂದಿರಬೇಕು ಸೊ ಸರ್ಟಿಫಿಕೇಟ್ ಕನಿಷ್ಠ ಏನಪ್ಪ ಅಂದರೆ ಆರು ತಿಂಗಳು ಡ್ಯೂರೇಷನ್ ಇರುವಂಥ ಸರ್ಟಿಫಿಕೇಟ್ನ ನೀವು ಹೊಂದಿರಬೇಕಾಗುತ್ತೆ ಜೊತೆಗೆ ಏನಂದರೆ ನಿಮಗೆ ವ್ಯಾಲಿಡ್ ಹೆವಿ ಡ್ಯೂಟಿ ವೆಹಿಕಲ್ ಲೈಸೆನ್ಸ್ ಇರಬೇಕಾಗುತ್ತೆ ಸೊ ಹೆವಿ ಡ್ಯೂಟಿ ಲೈಸೆನ್ಸ್ ಇರಬೇಕಾಗತ್ತೆ ನೆಕ್ಸ್ಟ್ ನೋಡಿರಿ ಸೇಫ್ಟಿ ಒಳಗೆ ಏನು ನಿಮ್ಮ ಕ್ವಾಲಿಫಿಕೇಷನ್ ಇದೆ ಅಂದರೆ ಮಸ್ಟ್ ಹ್ಯಾವ್ ಪಾಸ್ಟ್ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಆರ್ ಸಿವಿಲ್ ಆರ್ ಪ್ರೊಡಕ್ಷನ್ ಸೊ ನೀವೇನು ಮಾಡಿರ್ಬೇಕಂದ್ರೆ ಇಂಜಿನಿಯರಿಂಗ್ನ ಪಾಸಾಗಿರ್ಬೇಕಾಗುತ್ತೆ ಯಾವುದ್ರೊಳಗಪ್ಪ ಅಂದರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಅಥವಾ ಪ್ರೊಡಕ್ಷನ್ ಒಳಗೆ ನೆಕ್ಸ್ಟ್ ಸೆಕ್ಯೂರಿಟಿ ಸಿಪಾಯಿ ಸೊ ಇವ್ರಿಗೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಮಸ್ಟ್ ಹ್ಯಾವ್ ಪಾಸ್ಟ್ ಎಸ್ ಎಸ್ ಸಿ ಆರ್ ರಿಕ್ವೆಲೆಂಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಬೈ ಬೋರ್ಡ್ ಆಫ್ ಬೋರ್ಡ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಪಾಸ್ಡ್ ಬೈನ್ ಇಂಡಿಯನ್ ಆರ್ಮಿ ಕ್ಲಾಸ್ ಒನ್ ಎಕ್ಸಾಮಿನೇಷನ್ ಆರ್ ಇಕ್ವೆಲೆಂಟ್ ಎಕ್ಸಾಮಿನೇಷನ್ ಇನ್ ದ ನೇವಿ ಆರ್ ಏರ್ಫೋರ್ಸ್ ಸೊ ನೀವೇನಂದರೆ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಅಥವಾ ಇಕ್ವೆಲೆಂಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ನ ಪಾಸ್ ಆಗಬೇಕು ಜೊತೆಗೆ ಆರ್ಮಿ ಕ್ಲಾಸ್ ಒನ್ ಎಕ್ಸಾಮಿನೇಷನ್ ನೀವು ಪಾಸಾಗಿದ್ದರೂ ಕೂಡ ಈ ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ ನೆಕ್ಸ್ಟ್ ನೋಡಿರಿ ಲಾಂಚ್ ಡೆಕ್ ಕ್ರ್ಯೂ ಇಲ್ಲೇನೋ ನೀವು ಕ್ವಾಲಿಫಿಕೇಷನ್ ಇದೆ ಅಂದರೆ ಪಾಸ್ಡ್ ಎಸ್ ಆರ್ ಇಕ್ವೆಲೆಂಟ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಬೋರ್ಡ್ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಜನರಲ್ ಪರ್ಪಸ್ ರೇಟಿಂಗ್ ಕೋರ್ಸ್ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಆಸ್ ಕ್ರ್ಯೂ ಆನ್ ಬೋರ್ಡ್ ಟಗ್ ಲಾಂಚ್ ವೆಸಲ ಟು ಟು ಸಿಕ್ಸ್ ಟು ಟ್ವೆಂಟಿ ಸಿಕ್ಸ್ ಬಿ ಎಚ್ ಪಿ ಆರಬೋ ಸೊ ಇಲ್ಲಿ ಕೂಡ ನೀವೇನಂದರೆ ಎಸ್ ಎಸ್ ಸಿ ಆರ್ ಇಕ್ವಲೆಂಟ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕು ಜೊತೆಗೆ ಇಲ್ಲಿ ಏನು ಕಂಪಲ್ಸರಿ ಇದೆಯಪ್ಪ ಅಂದರೆ ನಾಲೇಜ್ ಆಫ್ ಸ್ವಿಮ್ಮಿಂಗ್ ಈಸ್ ಕಂಪಲ್ಸರಿ ಸೊ ನಿಮಗೆ ಸ್ವಿಮ್ ಮಾಡೋಕ್ಕೆ ಬರ್ತಿರಬೇಕು ನೆಕ್ಸ್ಟ್ ನೋಡಿರಿ ಮಾಸ್ಟರ್ ಸೆಕೆಂಡ್ ಕ್ಲಾಸ್ ಈ ಹುದ್ದೆಗೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಇದೆ ಅಂದರೆ ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿ ಇಶ್ಯೂಡ್ ಬೈ ದ ಮಹಾರಾಷ್ಟ್ರ ಮರೈನ್ ಬೋರ್ಡ್ ಆರ್ ಮೆ ಮೆಕಟೈನ್ ಮರೈನ್ ಡಿಪಾರ್ಟ್ಮೆಂಟ್ ಆ್ಯಸ್ ದ ಇಂಡಿಯನ್ ವೆಸಲ್ ಆ್ಯಕ್ಟ್ ಸೊ ನೀವು ಇಲ್ಲಿ ಸರ್ಟಿಫಿಕೇಟ್ ಆಫ್ ಕಾಂಪಿಟೆನ್ಸಿನ ಹೊಂದಿರಬೇಕಾಗತ್ತೆ ಯಾರು ಇಶ್ಯೂ ಮಾಡ್ತಾರಪ್ಪ ಅಂದರೆ ಮಹಾರಾಷ್ಟ್ರ ಮರೈನ್ ಬೋರ್ಡ್ ಆರ್ ಮರ್ಸಂಟೈಲ್ ಮರೈನ್ ಡಿಪಾರ್ಟ್ಮೆಂಟ್ ಇವರು ನಿಮ್ಗೇನಪ್ಪ ಅಂದರೆ ಈ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ ಇಲ್ಲಿ ಕೂಡ ನಿಮ್ಗೆ ಏನಂದರೆ ಸ್ವಿಮ್ಮಿಂಗ್ ಕಂಪಲ್ಸರಿ ಇರುತ್ತೆ ಜೊತೆಗೆ ಏನಂದರೆ ಮಿನಿಮಮ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಆಪ್ರೇಟಿಂಗ್ ತಗ್ಸ್ ಫ್ರಮ್ ಟು ಟ್ವೆಂಟಿ ಸಿಕ್ಸ್ ಟು ಫೈವ್ ಸಿಕ್ಸ್ಟಿ ಫೈವ್ ಬಿ ಎಚ್ ಪಿ ಆರ್ ಎಕ್ಸ್ ಸರ್ವಿಸ್ ಪನ್ ಫ್ರಮ್ ಇಂಡಿಯನ್ ನೇವಿ

ಇಪ್ಪತ್ತೊಂದು ಸಾವಿರ ರೂಪಾಯಿಂದ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರವರೆಗೂ ಕೊಡ್ತಾರೆ ಅದೇ ಥರನಾಗಿ ನೀವೇನು ಸ್ಕಿಲ್ಡ್ ಗ್ರೇಡ್ ಒನ್ ಆಗಿದ್ದರೆ ನಿಮಗೆ ಹದಿನೇಳು ಸಾವಿರ ರೂಪಾಯಿಂದ ಅರುವತ್ತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತು ಕೊಡ್ತಾರೆ ಸಮಿ ಸ್ಕಿಲ್ಡ್ ಗ್ರೇಡ್ ತ್ರೀ ಆಗಿದರೆ ನಿಮಗೆ ಹದಿನಾರು ಸಾವಿರದಿಂದ ಅರುವತ್ತು ಸಾವಿರದ ಐನೂರ ಇಪ್ಪತ್ತು ಕೊಡ್ತಾರೆ ಅದೇ ಥರನಾಗಿ ಸಮಿ ಸ್ಕಿಲ್ಡ್ ಗ್ರೇಡ್ ಒನ್ ಐ ಡಿ ಎ ಟು ಆಗಿದ್ದರೆ ನಿಮಗೆ ಹದಿಮೂರು ಸಾವಿರದಿಂದ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತು ರೂಪಾಯಿವರೆಗೂ ಪೇ ಮಾಡ್ತಾರೆ ನೆಕ್ಸ್ಟ್ ಏಜ್ ಲಿಮಿಟ್ ನೋಡಿರಿ ಎಷ್ಟಿದೆ ಅಂದರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಸ್ ತರ್ಟಿ ಏಯ್ಟ್ ಇಯರ್ಸ್ ಆ್ಯಂಡ್ ಮಿನಿಮಮ ಏಜ್ ಲಿಮಿಟ್ ಇಸ್ ನಾಟ್ ಲೆಸ್ ದೆನ್ ಏಟೀನ್ ಇಯರ್ಸ್ ಆಸ್ ಆಫ್ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಟು ಸೊ ನಿಮ್ಮದು ಮ್ಯಾಕ್ಸಿಮಿಮಮ್ ಏಜ್ ಲಿಮಿಟ್ ಎಷ್ಟಿರ್ಬೇಕಪ್ಪ ಅಂದರೆ ಗರಿಷ್ಠ ವಯೋಮಿತಿ ಮೂವತ್ತೆಂಟು ವರ್ಷ ಇರಬೇಕಾಗುತ್ತೆ ಕನಿಷ್ಠ ವಯೋಮಿತಿ ನಿಮ್ಗೆ ಎಷ್ಟಿರಬೇಕಂದ್ರೆ ಹದಿನೆಂಟು ವರ್ಷ ಇರಬೇಕಾಗತ್ತೆ ಅದು ಕೂಡ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂತೆ ಸೊ ಈ ಏಜ್ ಲಿಮಿಟ್ ನಾವು ರಿಲ್ಯಾಕ್ಸೇಷನ್ ಮಾಡ್ತಾರೆ ಸೊ ನೀವೇನಾದರೂ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರ ನೀವು ಒ ಬಿ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅದೇ ಥರನಾಗಿ ನೀವು ಏನಾದರೂ ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸೊ ಸೆಲೆಕ್ಷನ್ ಪ್ರೊಸೀಜರ್ ನೋಡಿರಿ ಸೆಲೆಕ್ಷನ್ ಯಾವ ಥರ ಮಾಡ್ತಾರೆ ಅಂದರೆ ನಿಮಗೊಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ ಆ ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಎಕ್ಸ್ಪೀರಿಯನ್ಸ್ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ ಟ್ರೇಡ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಮಾಡ್ತಾರೆ ಫಸ್ಟೊಂದು ರಿಟರ್ನ್ ಎಕ್ಸಾಮಿನೇಷನ್ನು ರಿಟರ್ನ್ ಎಕ್ಸಾಮಿನೇಷನ್ ಆದಮೇಲೆ ಸ್ಕಿಲ್ ಅಥವಾ ಟ್ರೇಡ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಸೊ ರಿಟರ್ನ್ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ನೋಡಿರಿ ರಿಟರ್ನ್ ಎಕ್ಸಾಮಿನೇಷನಲ್ಲಿ ನಿಮಗೆ ವೇಟೇಜ್ ಅಂದರೆ ಮೂವತ್ತು ಮಾರ್ಕ್ಸ್ ಇರುತ್ತೆ ಈ ಆಮೇಲೆ ಅದೇ ಥರನಾಗಿ ಯಾವುದಾದ್ರೂ ಟ್ರೇಡಿಗೆ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಿಲ್ಲ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿಗೆ ಅಂದರೆ ಅಲ್ಲಿ ಐವತ್ತು ಮಾರ್ಕ್ಸ್ ಇರ್ತದೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಶಿಪ್ ಬಿಲ್ಡಿಂಗ್ ಇಂಡಸ್ಟ್ರಿ ಒಳಗೆ ನಿಮ್ಗೆ ಇಪ್ಪತ್ತು ಮಾರ್ಕ್ಸ್ ಇರ್ತದೆ ಸೊ ಟೋಟಲಾಗಿ ಟ್ರೇಡ್ ಟೆಸ್ಟ್ ನಿಮಗೆ ಐವತ್ತು ಮಾರ್ಕ್ಸ್ ಕಂಡ ಕಂಡಕ್ಟ್ ಮಾಡ್ತಾರೆ ಸೊ ಇದೇನಂದರೆ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ಮೇಟ್ ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡ್ತೀರಂದರೆ ನೀವು ಎಮ್ ಡಿ ಎಲ್ ವೆಬ್ಸೈಟಿಗೆ ಲಾಗನ್ ಮಾಡಬೇಕು ಏನಿದೆಯಪ್ಪ ಅಂದರೆ ಎಚ್ ಟಿ ಟಿ ಪಿ ಎಸ್ ಕೋಲನ್ ಸ್ಲ್ಯಾಶ್ ಮ್ಯಾಕ್ಸಾನ್ ಡಾಕ್ ಇನ್ ಈ ವೆಬ್ಸೈಟಿಗೆ ಲಾಗಿನ್ ಮಾಡಬೇಕು ಅಲ್ಲಿ ನೀವು ಹೋಗಿ ಕೆರಿಯರ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಆನ್ಲೈನ್ ರಿಕ್ರೂಟ್ಮೆಂಟ್ನ ಕ್ಲಿಕ್ ಮಾಡಬೇಕು ಅಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಂತ ಬರುತ್ತೆ ಅಲ್ಲಿ ನೀವು ನಾನ್ ಎಕ್ಸಿಕ್ಯೂಟಿವ್ ಟ್ಯಾಬ್ನ ಕ್ಲಿಕ್ ಮಾಡಬೇಕು ಅವಾಗ ನಿಮಗೆ ರಿಜಿಸ್ಟರ್ ಬೈ ಫಿಲ್ಲಿಂಗ್ ಆಫ್ ದ ರಿಲಿವೆಂಟ್ ಡೀಟೇಲ್ಸ್ ಅಂತ ಬರುತ್ತೆ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು ಸೊ ನಿಮ್ಮ ಅಪ್ಲ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಸೊ ಅದೇ ಥರ ನೋಡಿರಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂದರೆ ನೀವೇನಾದರೂ ಜನರಲ್ ಒ ಬಿ ಸಿ ಮತ್ತು ಎಕನಾಮಿಕಲ್ ವೀಕರ್ ಸೆಕ್ಷನ್ ಕ್ಯಾಟಗರಿ ಸೇರಿದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ನೂರು ರೂಪಾಯಿ ಇದೆ ಅದೇ ಥರನೇ ನೀವೇನಾದರೂ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಇಲ್ಲಿ ಯಾವುದೇ ಥರನಾದಂಥ ಅಪ್ಲಿಕೇಶನ್ ಫೀಸ್ ಇರಲ್ಲ ಸೊ ನೋಡಿರಿ ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅಂದರೆ ಎಮ್ ಡಿ ಎಲ್ ಆರ್ ಇ ಆರ್ ಇ ಸಿ ಎಣ್ಣಿ ಆ್ಯಟ್ ಎಮ್ ಎಡ್ ಡಾಕ್ ಡಾಟ್ ಕಾಮ್ ಸೊ ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅವ್ರ ಆಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿರಿ ಅಥವಾ ಬಾಕ್ಸಲ್ಲಿ ನಾವೇನಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ನಿಮ್ಗೆ ಏನಂದ್ರೆ ಆಫಿಷಿಯಲ್ ಪಿ ಡಿ ಎಫ್ ಲಿಂಕ್ ಸಿಗುತ್ತೆ ಸೊ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊರಿ ಸೊ ನೆಕ್ಸ್ಟ್ ಅಲ್ಲಿ ಇನ್ನೊಂದು ಉದ್ಯೋಗ ವಾರ್ತೆನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು